ನಾಲ್ಕು ಸರ್ ನಿಷ್ಠಾವಂತ ಕಾರ್ಯಕರ್ತ ನಿಷ್ಠಾವಂತ ಎಂ ಎಲ್ ಎ ಕಪ್ಪು ಚುಕ್ಕೆ ಇಲ್ಲ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿತದನ ಎಲ್ಲ ಇದು ಏನಾಯ್ತು ಆಪರೇಷನ್ ಕಮಲ ಆದಾಗ ಯಾರೂ ಹೋಗ್ಲಿಲ್ಲ ನಮ್ಮ ತುಕಾರಾಮ್ ಸರ್ ಹಂಗೆ ಇದ್ರು ಎದೆ ಗುಂಡದೇ ಇದ್ರು ಸಿದ್ದರಾಮಯ್ಯಗೆ ಬೆನ್ನೆಲುಬಾಗಿದ್ರು ನೂರಾರು ಕೋಟಿ ಖರ್ಚು ಮಾಡಿರು ಸಾನು ಅವರ ಜನರ ಮನಸ್ಸು ಗೆದ್ದು ನಾಗೇಂದ್ರಣ್ಣ ಅವರು ಹ್ಯಾಟ್ರಿಕ್ ಮೇಲೆ ನಾಲ್ಕು ಸಾರಿ ಸತತ ಶಾಸಕರಾಗಿ ಗೆದ್ದಿದ್ದಾರೆ ಆದ್ರೆ ಬಳ್ಳಾರಿ ಡಿಸ್ಟ್ರಿಕ್ಟ್ ನಲ್ಲಿ 8 ಬಿಜೆಪಿ ಇದ್ದನು ಒಂದೇ ಒಂದು ಕಾಂಗ್ರೆಸ್ ಇತ್ತದು ಅಖಂಡ ಬಳ್ಳಾರಿ ಜಿಲ್ಲೆಯನ್ನ ಮಾನ್ಯ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಬಿಜೆಪಿ ಸರ್ಕಾರ ಅಖಂಡ ಬಳ್ಳಾರಿ ಜಿಲ್ಲೆಯನ್ನ ಎರಡು ತುಂಡಾಗಿ ವಿಭಜನೆ ಮಾಡಿತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆ ಅಖಂಡ ಬಳ್ಳಾರಿ ಜಿಲ್ಲೆಯನ್ನ ಮತ್ತೆ ಒಂದುಗೂಡಿಸುವಂತ ವ್ಯವಸ್ಥೆಯನ್ನ ಮಾಡೋದ್ರ ಮೂಲಕ ಯಶಸ್ವಿಕರೇ ಒಂದಷ್ಟು ಜನಕ್ಕೆ ಸಂಭ್ರಮ ಒಂದಷ್ಟು ಜನಕ್ಕೆ ಬೇಸರ ನಮ್ಮ ಶಾಸಕರಿಗೆ ಅವಕಾಶ ಕೊಡಬೇಕಿತ್ತು ಸಚಿವ ಸ್ಥಾನ ನೀಡಬೇಕಿತ್ತು ಅಂತ ಸಂಡೂರು ಕ್ಷೇತ್ರದ ಮತದಾರರಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಏಕ್ ಸರ್ ಏನು ಬೇಸರ ಅಂತಿದ್ರಲ್ಲ ಸರ್ ನಮಗೆ ಸ್ವತಂತ್ರ ಬಂದಾಳಿಂದ ಕಾಂಗ್ರೆಸ್ ಪಕ್ಷವನ್ನ ಆಡಳಿತದಲ್ಲಿ ಇದೆ ನಮ್ಮ ಸಂಡೂರಿನಲ್ಲಿ ಅಮಿತ್ ಶಾ ಬಂದು ಹೋದ್ರು ಶಿರಮಲು ಬಂದು ಹೋದ್ರು ಗೋವಿಂದ ಕಾರಜೋಳ ಬಂದು ಹೋದ್ರು ಘಟಾನುಘಟಿಗಳು ರಾಜ್ಯ ನಾಯಕರು ಬಂದು ಸಂಡೂರಿನಲ್ಲಿ ಪ್ರವಾ ಇದು ಮಾಡಿ ಹೋದ್ರು ರಾಜಕಾರಣ ಮಾಡಿ ಹೋದ್ರು ಆದ್ರೂ ಗೆಲ್ಲಿಲ್ಲ ಬಿಜೆಪಿ ಅಲ್ಲಿ 35,000 ಅಂತರದಿಂದ ನಮ್ಮ ತುಕಾರಾಮ್ ಸರ್ ಗೆದ್ರು ಸತತ ನಾಲ್ಕನೇ ಬಾರಿ ಗೆದ್ರು ಆದ್ರೂ ನಮಗೆ ಟಿಕೆಟ್ ಕೊಡಲಿಲ್ಲ ಬಹಳ ಅಸಮಾಧಾನ ಆಗಿತ್ತು ನಮಗೆ ಸಂಡೂರು ಜನತೆಗೆ ಬಹಳ ಅಸಮಾಧಾನ ಆಗಿದೆ ಯಾಕಂದ್ರೆ ಸಿದ್ದರಾಮಯ್ಯ ನನ್ನ ಮಗ ಅಂತ ಹೇಳಿ ತುಕಾರಾಮ್ ಸರ್ನ ಬಹಳ ಹೆಮ್ಮೆಯಿಂದ ಇದ್ವಿ ನಾವು ನಮ್ಮ ತುಕಾರಾಮ್ ಸರ್ ಕೊಡ್ತಾರ ನಾಲ್ಕನೇ ಬಾರಿಗೆ ನಮ್ಮ ಮುಖ್ಯ ಇದು ಎಂ ಎಲ್ ಎ ಆಗಿದ್ದಾರೆ ಇತ್ತೋಡ್ ಮಿನಿಸ್ಟ್ರಿಗಿರಿ ಕೊಟ್ಟೆ ಕೊಡ್ತಾರಂತ ನಮಗೆ ಬಹಳ ವಿಶ್ವಾಸ ಇತ್ತು ಸರ್ 5 ವರ್ಷ ನಿಮ್ಮದೇ ಸರ್ಕಾರ ಏನು ಈಗ ಮಿನಿಸ್ಟರ್ ಆದವರೆಲ್ಲ 5 ವರ್ಷ ಇರಲ್ಲ ಎರಡೆರಡು ವರ್ಷಕ್ಕೆ ಬದಲಾಗುತ್ತೆ ರೀಶಫಲ್ ಆಗುತ್ತೆ ಸರ್ ನಾಲ್ಕು ಸರ್ ನಿಷ್ಠಾವಂತ ಕಾರ್ಯಕರ್ತ ನಿಷ್ಠಾವಂತ ಎಂ ಎಲ್ ಎ ಕಪ್ಪು ಚುಕ್ಕೆ ಇಲ್ಲ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿತದನ ಎಲ್ಲ ಇದು ಏನಾಯ್ತು ಆಪರೇಷನ್ ಕಮಲ ಆದಾಗ ಯಾರೂ ಹೋಗ್ಲಿಲ್ಲ ನಮ್ಮ ತುಕಾರಾಮ್ ಸರ್ ಹಂಗೆ ಇದ್ರು ಎದೆ ಗುಂಡದೇ ಇದ್ರು ಸಿದ್ದರಾಮಯ್ಯಗೆ ಬೆನ್ನೆಲುಬಾಗಿದ್ರು ನಮ್ಮ ಸಂತೋಷ್ ಲಾಡಿಗೆ ಬೆನ್ನೆಲುಬಾಗಿದ್ರು ನಾಲ್ಕನೇ ತೋಡು ಗೆದ್ರು ಆದ್ರೂ ಟಿಕೆಟ್ ಕೊಡಲ್ಲ ನಾಲ್ಕು ತೋಡು ಸರ್ 35,000 ಎಂತಂತ ಘಟಾನುಘಟಿಗಳು ಬಂದು ಹೋದ್ರು ನಮ್ಮ ಸಂಡೂರು ಕ್ಷೇತ್ರಕ್ಕೆ ಅಲ್ಲಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಭದ್ರ ಬುನಾದಿ ನಮ್ಮದು ಸಂಡೂರಿನಲ್ಲಿ ಅಂತ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಎಲ್ಲರಿದ್ದರು ಆದರೆ ಬಳ್ಳಾರಿ ಡಿಸ್ಟ್ರಿಕ್ಟ್ನಲ್ಲಿ 8 ಬಿಜೆಪಿ ಇದ್ದನು ಒಂದೇ ಒಂದು ಕಾಂಗ್ರೆಸ್ ಇತ್ತದು ಸಂಡೂರು ಒಂದಷ್ಟು ಜಾತಿ ಲೆಕ್ಕಾಚಾರ ಇನ್ನೊಂದಷ್ಟು ಪ್ರತಿಷ್ಠೆ ಲೆಕ್ಕಾಚಾರ ಶ್ರೀರಾಮುಲು ಮೊಳಕಾಲ್ಮೂರು ಬಿಟ್ಬಿಟ್ಟು ಬಳ್ಳಾರಿಗೆ ಬಂದರು ಅವ್ರನ್ನ ಸೋಲಿಸಿದ್ದು ನಾಗೇಂದ್ರ ಹೀಗಾಗಿ ಅದೊಂದಷ್ಟು ಪ್ರೆಸ್ಟೀಜ್ ಇಶ್ಯೂ ಇರುತ್ತೆ ಈಗ ನಿಮ್ಮದೇ ಸರ್ಕಾರ ಏನೋ ಸಮ್ಮಿಶ್ರ ಸರ್ಕಾರ ಇದ್ರೆ ಗೊಂದಲ ಮಾಡ್ಕೋಬೋದು ಈ ಗೊಂದಲಗಳನ್ನ ನೀವು ಮುಂದುವರಿಸಿದ್ರೆ ನಿಮಗೆ ತೊಂದರೆ ಸಂಪೂರ್ಣವಾಗಿ ಬೆಂಬಲ ಕಟ್ಕೊಂಡವ್ರೆ 5 ವರ್ಷ ಒಳ್ಳೆ ಆಡಳಿತ ಕೊಡ್ಬೋದು ರಾಜ್ಯಕ್ಕೆ ಅನ್ಸಲ್ವಾ ಸರ್ ಈಗ ಆ ತರ ಹೋದ್ರೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಅನಂತ್ ಸಿಂಗ್ ಅವ್ರ ಮಗ ನಿಂತಿದ್ರು ಸೋತ್ರು ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೋದಿತ್ತಲ್ಲ ಗವ್ಯಪ್ಪ ಅವ್ರಿಗೆ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಏನಿತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಬಿಜೆಪಿ ಇತ್ತು ಅಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಇದ್ದಿದ್ದಂದ್ರೆ ಅದು ನಮ್ಮದು ಕಾಂಗ್ರೆಸ್ ಸರ್ಕಾರ ನಮ್ಮ ತುಕಾರಾಮ್ ಸಾಹೇಬರು ಒಂದೇ ಒಂದು ಮುತ್ತಿತ್ತು ಇವತ್ತು ನಮಗೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಭಾಳ ಪರಿಗಣಿಸಬೇಕು ಯಾಕಂತಂದ್ರೆ ಒಬ್ಬ ಸಾಮಾನ್ಯ ರೈತಿಕರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ತುಕಾರಾಮ್ ಸಾಹೇಬರು ಪ್ರತಿಯೊಂದು ಮನೆ ಪ್ರತಿಯೊಂದು ಜನಕ್ಕೆ ಎಲ್ಲರಿಗೂ ಅನುಕೂಲವಾಗಿ ನಮ್ಮ ಕ್ಷೇತ್ರ ಜನತೆಗೆ ಒಳ್ಳೇದು ಮಾಡಿರ್ತಕ್ಕಂಥ ವ್ಯಕ್ತಿ ನಮಗೆಲ್ಲ ಭಾಳ ಬೇಸರ ಆಗಿದೆ ಸರ್ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಈ ತುಕಾರಾಮ್ ಸಾಹೇಬರಿಗೆ ಮೊದಲನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಕೊಡಬೇಕಿತ್ತು ಹಾಗಾಗಿ ನಮಗೆ ಬಹಳ ಅಸಮಾಧಾನ ಆಗಿದೆ ಸರ್ ಓಕೆ ಈಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಾವು ಬಳ್ಳಾರಿ ಗ್ರಾಮಾಂತರದಿಂದ ಸನ್ಮಾನ್ಯ ಬಿ ಶ್ರೀರಾಮ್ ಸರ್ ಅವರಿಗೆ ಈ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೊಟ್ಟಿರೋದಕ್ಕೆ ಭಾಳ ಹೆಮ್ಮೆ ಆಗ್ತದೆ ಬಿ ನಾಗೇಂದ್ರಣ್ಣ ಅವ್ರಿಗೆ ಯಾಕಪ್ಪ ಅಂತ ಹೇಳಿದ್ರೆ ಅವರು ಅದು ಒಂದು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು ಆ ರಾಮುಲ್ಲವ್ರನ್ನ ಅತ್ಯಧಿಕ ಮತಗಳಿಂದ ನಮ್ಮ ನಾಗೇಂದ್ರಣ್ಣವರು ಮಣಿಸಿದ್ದಾರೆ ಅವರು ಎಂಥ ನಾಯಕರು ಅಂತ ಹೇಳಿ ಅಲ್ಲೆಲ್ಲ ಏನೆಲ್ಲ ಪವಾಡ ಮಾಡಿ ನೂರಾರು ಕೋಟಿ ಖರ್ಚು ಮಾಡಿದ್ರು ಸಾನು ಅವರ ಜನರ ಮನಸ್ಸು ಗೆದ್ದು ನಾಗೇಂದ್ರಣ್ಣವರು ಹ್ಯಾಟ್ರಿಕ್ ಮೇಲೆ ನಾಲ್ಕು ಸಾರಿ ಸತತ ಶಾಸಕರಾಗಿ ಗೆದ್ದಿದ್ದಾರೆ ಅವರಿಗೆ ಈ ಸಚಿವ ಸಂಪುಟದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟಿರೋದಕ್ಕೆ ನಾವು ಭಾಳ ಹರ್ಷ ಉದ್ಗಾರರಾಗಿದ್ದೇವೆ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಎರಡು ಜಿಲ್ಲೆಗೆ ನಮ್ಮ ನಾಗೇಂದ್ರಣ್ಣವರು ಸಮಾನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ತಾರೆ ಅನ್ನೋಂಥ ರೀತಿಯಲ್ಲಿ ಮತ್ತು ಮುಂಬರುವ ಚುನಾವಣೆಗಳಲ್ಲಿ ಲೋಕಸಭೆ ಆಗಿರ್ಬೋದು ತಾಲೂಕು ಪಂಚ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿರ್ಬೋದು ಬಳ್ಳಾರಿ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಭಾಷಿರೋದ್ರಿಂದ ಮುಂದೆ ಬರ್ತಕ್ಕಂಥ ಎಲ್ಲ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ತರುತ್ತದೆ ಅನ್ನೋಂಥ ವಿಶ್ವಾಸದೊಂದಿಗೆ ಇವತ್ತು ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಇಲ್ಲಿ ಬಂದಿದೆ ಒಂದು ಕಡೆ ಸಂಭ್ರಮ ಮತ್ತೊಂದು ಕಡೆ ಒಟ್ಟಾರೆ ಬಳ್ಳಾರಿ ವಿಚಾರಕ್ಕೆ ಬರೋದಾದರೆ ಏನು ಅಭಿವೃದ್ಧಿ ಆಗಬೇಕು ಅಂತೀರ ಸರ್ ರೋಡ್ಗಳು ಮತ್ತು ಹಳ್ಳಿ ಗ್ರಾಮಗಳು ಎಲ್ಲವೂ ರಸ್ತೆ ಶಿಕ್ಷಣ ಮತ್ತು ಈಗ ನೀರಾವರಿ ಕ್ಷೇತ್ರ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು
ಆ ನಿಟ್ಟಿನಲ್ಲಿ ನಮ್ಮ ನಾಗೇಂದ್ರ ಸರ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮದು ಗಡಿ ಭಾಗದ್ದು. ಈಗ ಈಗ ಕಳೆದ ಸಲ ನಮ್ಮ ಶಾಸಕರು ಏನಿದ್ದು ಬಂದಮೇಲೆ ನಾಗೇಂದ್ರ ಅವರು ಬಂದಮೇಲೆ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಈಗ ಅವ್ರಿಗೆ ಸಚಿವ ಸ್ಥಾನ ಈ ಸಲ ಸಚಿವ ಸ್ಥಾನ ಕೊಟ್ಟಿರೋದು ಭಾಳ ಸೂಕ್ತ ಅನ್ನಿಸ್ತೈತೆ ನಮಗೆ. ನಮ್ಮ ಕ್ಷೇತ್ರ ಆಗಲಿ ನಮ್ಮ ಬಳ್ಳಾರಿ ಜಿಲ್ಲೆ ಆಗಲಿ ಇನ್ನಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಭಾಳ ಅವಕಾಶ ಮಾಡಿಕೊಟ್ಟಾರೆ ಸಿದ್ದರಾಮಯ್ಯ ಸಾಹೇಬರು. ಇದಕ್ಕೆ ನಾನು ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೀನಿ. ಇನ್ನಷ್ಟು ಸರ್, ಬಳ್ಳಾರಿ ಅಖಂಡ ಬಳ್ಳಾರಿ ಜಿಲ್ಲೆಯನ್ನು ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದ ಸರ್ಕಾರ, ಬಿಜೆಪಿ ಸರ್ಕಾರ ಅಖಂಡ ಬಳ್ಳಾರಿ ಜಿಲ್ಲೆಯನ್ನು ಎರಡು ತುಂಡಾಗಿ ವಿಭಜನೆ ಮಾಡಿತ್ತು. ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆ ಅಖಂಡ ಬಳ್ಳಾರಿ ಜಿಲ್ಲೆಯನ್ನು ಮತ್ತೆ ಒಂದುಗೂಡಿಸುವಂಥ ವ್ಯವಸ್ಥೆಯನ್ನು ಮಾಡೋದ್ರ ಮೂಲಕ ಬಳ್ಳಾರಿ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುತ್ತಾರೆ ಅನ್ನೋಂಥ ವಿಶ್ವಾಸದೊಂದಿಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಮೂಲಭೂತ ಸೌಲಭ್ಯಗಳಿರ್ಬೋದು, ನೀರಾವರಿ ಕ್ಷೇತ್ರಕ್ಕಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಒತ್ತು ನೀಡುತ್ತಾರೆ ಅನ್ನೋಂಥ ವಿಶ್ವಾಸದೊಂದಿಗೆ ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುತ್ತಾರೆ, ಕೋಮ ಶಕ್ತಿಗಳನ್ನು ಹಿಮ್ಮಡಿಸ್ತಾರೆ ಅನ್ನೋದು ದೃಷ್ಟಿಯಿಂದ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಉನ್ನತವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾವೆ ಅನ್ನೋಂಥ ವಿಶ್ವಾಸದೊಂದಿಗೆ ನಾಗೇಂದ್ರನವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ನೀಡುವುದಕ್ಕೆ ಎಲ್ಲರಿಗೂ ಈ ಮೂಲಕ ರಾಜ್ಯದ ಜನತೆಗೆ ಅಭಿನಂದಿಸುತ್ತಿದ್ದೇವೆ.